ಅಂಗನವಾಡಿ ಕೇಂದ್ರ ಅನ್ನುವಂಥದ್ದು ರಚನೆಯಾಗಿದ್ದು 1974 ಮಕ್ಕಳ ರಾಷ್ಟ್ರೀಯ ನೀತಿ ಅನ್ನುವಂತ ಒಂದು ಪಾಲಿಸಿಯನ್ನ ನಮ್ಮ ಸರ್ಕಾರ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಗೋಧಿ ನುಚ್ಚು ತಿನ್ನಕ್ ಆಗ್ತಿಲ್ಲ ಮಕ್ಕಳು, ನಮ್ಗೆ ಹಳ ಬರುತ್ತೆ ಆ ಮಕ್ಳು ನೋಡಿದ್ರೆ, ಅದನ್ನ ಬೇಯಿಸಿ ತಿನ್ನಕ್ಕೂ ನಮ್ಗೆ ಇಷ್ಟ ಆಗಲ್ಲ. ನಮ್ಮ ಮಕ್ಕಳು ಸರ್ಕಾರ ಕೇಳ್ತೇವೆ, ಈಪ್ತಿದ ಇಷ್ಕ್ ದೇಖ್ತಿ ಹೈ ಕ್ಯಾ, ಆಗೇ ದೇಖ್ ಹೋತಾ ಹೈ ಕ್ಯಾ, ಮುಂದೆ ನೋಡಬೇಕಾಗ್ತದೆ ಅಂತ. ಇವತ್ತಿನ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಪ್ರತಿಭಟನೆ ನಿನ್ನೆ ಅಂದರೆ June 19 ಪ್ರಾರಂಭ ಆಗಿದೆ. ಹಗಲು ರಾತ್ರಿ ಚಳಿ ಅಂತಲೂ ಅಂದೆ, ಇಲ್ಲಿ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ಮುಖ್ಯವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ECCನ ಜಾರಿ ಮಾಡಬೇಕು, ಹಾಗೆಯೇ ಕೂಸಿನ ಮನೆ ರದ್ದು ಮಾಡಬೇಕು, ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಪ್ರಮುಖವಾಗಿ ಹೊಸದಾಗಿ ಪ್ರಾರಂಭಿಸುವ ಸರ್ಕಾರದ ಆದೇಶವನ್ನು ಅಂದರೆ LKG UKGನ ಆದೇಶ ರದ್ದು ಮಾಡಬೇಕು, ಗ್ರಾಚ್ಯುಟಿ ಬಿಡುಗಡೆ, ಹಾಗೆಯೇ ಪ್ರಮುಖವಾಗಿ ಮಕ್ಕಳಿಗೆ ನೀಡ್ತಾ ಇರೋ ಪೌಷ್ಟಿಕ ಆಹಾರದಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದು ಇವರ ಪ್ರಮುಖ ಅಜೆಂಡಾ ಆಗಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮೀನಾಕ್ಷಿ ಬಾಳಿ ಅವರಿದ್ದಾರೆ, ಮನೆ ಅವ್ರ ಜೊತೆ ಮಾತಾಡೋಣ. ಮ್ಯಾಮ್ ನಮಸ್ತೆ. ಸರ್ಕಾರ ಪ್ರೈಮರಿ ಸ್ಕೂಲನ್ನು ಎತ್ತರಿಸ್ಬೇಕಂತಕೊಂಡು ಹೇಳಿ ಅಂಗನವಾಡಿಯಲ್ಲಿರುವಂಥ ಮಕ್ಕಳನ್ನು ಎತ್ತಂಗಡಿ ಮಾಡಿ LKG UKG ಕಳಿಸ್ತೇವೆ, ಇಂಗ್ಲೀಷ್ ಕಲಿಸ್ತೇವೆ ಅಂತಕೊಂಡು ಹೇಳಿ ಇಡೀ ಸ್ಕೀಮನ್ನು ನಿಷ್ಫಲಗೊಳಿಸುವ, ಅದನ್ನು ರದ್ದು ಮಾಡ್ತೀನಿ ಅಂತ ಹೇಳಿಲ್ಲ, ಅಲ್ಲಿ ಹೇಳೋಕ್ಕಾಗಲ್ಲ ಹಾಗೆ, ಅದನ್ನು ನಿಷ್ಫಲಗೊಳಿಸುವಂಥ ಒಂದು ಅವೈಜ್ಞಾನಿಕ ಕ್ರಮ ಕಿಳಿದಿದೆ. ಇದನ್ನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಖಂಡಿಸ್ತದೆ. ಅಂಗನವಾಡಿ ಕೇವಲ ಏನು ಕರ್ನಾಟಕದಾಗಿಲ್ಲ, ಇಡೀ ದೇಶದೊಳಗಡೆ ಇದೆ, ಮತ್ತು ಇದ್ರ ಬಗ್ಗೆ ನಮಗೆ ಸರಿಯಾದ ಅನುಭವ ತಿಳುವಳಿಕೆ ಇದೆ. ನೀವು ಸರ್ಕಾರ ಈ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದೆ. ಅಂಗನವಾಡಿ ಕೇಂದ್ರಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು ಸರ್ಕಾರೇ ಅಲ್ಲ, ಮತ್ತು ಇದೂ ಸರ್ಕಾರ ಅದೂ ಸರ್ಕಾರ, ಏನಿದ್ರ ಅರ್ಥ? ಒಂದು ಕಣ್ಣನ್ನು ಚುಚ್ಚಿ ರಕ್ತ ಬರೆಸಿ ಆ ಕಣ್ಣನ್ನು ಕಿತ್ತಿ ಇನ್ನೊಂದು ಕಣ್ಣನ್ನು ಬಲಿಷ್ಠಗೊಳಿಸ್ತೇನೆ ಅಂತ ಹೇಳಿದ ಹಾಗಾಯಿತು ಇದು. ನೀವು ಶಿಕ್ಷಣದಲ್ಲಿ ಸುಧಾರಣೆ ತರಬೇಕಂದ್ರೆ ಇದ್ದ ಶಾಲೆಗಳನ್ನು, ಸರ್ಕಾರಿ ಶಾಲೆಗಳಿಗೆ ಸುಸಜ್ಜಿತವಾದ ಕಟ್ಟಡ, ವಿಶಾಲವಾದ ಆಟಾದನ ಮೈದಾನ, ಸುಸಜ್ಜಿತವಾಗಿರ್ತಕ್ಕಂಥ ಶೌಚಾಲಯ, ಎಲ್ಲಕ್ಕಿಂತ ಮುಖ್ಯವಾಗಿ ಅದಕ್ಕೆ ಬೇಕಾಗಿರುವಷ್ಟು ಶಿಕ್ಷಕರನ್ನು ನೇಮಕ ಮಾಡಿ. ಇವತ್ತಿಗೆ ಸಾವಿರಾರು ಶಾಲೆಗಳಲ್ಲಿ ಶಿಕ್ಷಕರಿಲ್ಲ, ಹಾಗಾದರೆ ಈ ಯೋಜನೆಯನ್ನು ತರಲಿಕ್ಕೆ ಹೊರಟಿದ್ದೀರಲ್ಲ, ಯಾರ ಜೊತೆಗೆ ಇದನ್ನು ಚರ್ಚೆ ಮಾಡಿದ್ದೀರಿ? ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಜೆಷನ್ ತೊಗೊಂಡ್ರಾ, ಅಥವಾ ಶಿಕ್ಷಣ ಇಲಾಖೆಯಿಂದ ಏನಾದರೂ ತೊಗೊಂಡ್ರೆ? ತರಾತುರಿಯಲ್ಲಿ ಇದನ್ನು ಯಾವ ಚರ್ಚೆ ಇರಲಾರ್ದೇನೆ ತರಲಿಕ್ಕೆ ಹೊರಟಿದ್ದೀರಲ್ಲ, ಏನಿದ್ರ ಅರ್ಥ? ನೀವು ಸರ್ಕಾರದ ಮೇಲೆ ಹೊರೆ ಮಾಡ್ತಾ ಇರೋರು ನೀವೇನೆ, ನಾವು ಪಬ್ಲಿಕ್ ಅಲ್ಲ. ಸರ್ಕಾರದ ಮೇಲೆ ಹೊರೆ ಹಾಕ್ತಾ ಇರ್ತಕ್ಕಂಥದ್ದು ನೀವು ತಂದಿರುವಂಥ ಅವೈಜ್ಞಾನಿಕವಾದ ದೂರದೃಷ್ಟಿ ಇಲ್ಲದಂಥ ಇಂಥ ಯೋಜನೆಗಳವಲ್ಲ. ಈ ಯೋಜನೆಗಳನ್ನು ಇವನ್ನ ತಕ್ಷಣ ಕೈಬಿಡಬೇಕು. ಮತ್ತು ಈಗ ಅಂಗನವಾಡಿಯಲ್ಲಿಯೇ ನೀವು ಮಕ್ಕಳಿಗೆ ಇನ್ನೂ ಹೆಚ್ಚು ಕಲಿಸಬೇಕಾಗಿದೆ ಅಂದರೆ ಇರುವ ಅಂಗನವಾಡಿಗಳನ್ನು ಬಲಿಷ್ಠಗೊಳಿಸಿ. ಅಂಗನವಾಡಿಗೆ ಇವತ್ತಿಗೂ ಕೂಡ ಒಳ್ಳೆಯ ಕಟ್ಟಡಗಳಿಲ್ಲ, ಯಾಕೆ ಅನುದಾನ ಕೊಡ್ತಾ ಇಲ್ಲ? ನೀವು ಒಳ್ಳೆ ಕಟ್ಟಡಗಳ ನಿರ್ಮಾಣ ಮಾಡಿ ಈ ಅನೇಕ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಲ್ಲಿ ಕೇರಳದವರು ಮಾಡಿದ್ದಾರೆ, ಆ ರೀತಿ ಏನಾದರೂ ಮಾಡಲಿಕ್ಕೆ ಸಾಧ್ಯವಿಲ್ಲ ನಿಮಗೆ? ಅಂಗನವಾಡಿಯ ಮೇಲೆ ನೀವು ಕಣ್ಣು ಹಾಕ್ತಕ್ಕಂಥದ್ದು, ಇದರ ಅರ್ಥ ಪ್ರಶ್ನೆ ಅಂಗನವಾಡಿ ನೌಕರದಲ್ಲ, ಇಲ್ಲಿ ಪ್ರಶ್ನೆ ಮಕ್ಕಳದು. ಮಕ್ಕಳನ್ನು ನೀವು ಹೀಗೆ ಹಿಗ್ಗಜಗ್ಗಾಟ ಮಾಡಿದರೆ ಮಕ್ಕಳ ಮನಸ್ಸಿನ ಮೇಲೆ, ಗ್ರಾಮೀಣ ಪ್ರದೇಶದ ಜನರ ಮನಸ್ಸಿನ ಮೇಲೆ ಏನಾಗ್ತದೆ ಅನ್ನೋದನ್ನು ಸ್ಟಡಿ ಮಾಡಿದ್ದೀರಾ? ನೀವು ಅದಕ್ಕೆ ಸಮರ್ಥನೆ ಮಾಡಿ, ಅದಕ್ಕೆ ಕಾರಣಗಳು ಕೊಡಿ. ನೀವು ಕೊಡ್ತಿರುವಂಥ ಕಾರಣಗಳು ನೀವು ಹೇಳಿದ್ದೀರಿ ಏನು ಅಂದರೆ, ಮಕ್ಕಳ ಕಲಿಕಾ ಸಾಮರ್ಥ್ಯ ವಿಸ್ತರಿಸಿಕೊಂಡಿದೆ, ಅದಕ್ಕೆ ಅವರಿಗೆ ವಿಶಾಲವಾಗಿರ್ತಕ್ಕಂಥ ಶಿಕ್ಷಣ, ಒಂದು ಬೇರೆ ಬೇರೆ ಸ್ಟ್ರೀಮ್ ಲೈನ್ ಶಿಕ್ಷಣ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಅಂಗನವಾಡಿ ಶಿಕ್ಷಕರು ಅದನ್ನು ಕೊಡಲಿಕ್ಕೆ ಯೋಗ್ಯರಿಲ್ವೇನೋ, ಅವರಿಗೆ ಅದನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲೇನೋ? ಈಗ ಯಾವ ಹೊಸ ಶಿಕ್ಷಕರನ್ನು ನೇಮಕ ಮಾಡ್ತೀರಿ? ಜಸ್ಟ್ PUC ಪಾಸ್ ಆದವ್ರನ್ನ ನೇಮಕ ಮಾಡ್ತಾ ಇದ್ದೀರಿ. ಅವರಿಗೆ ನೀವು ಟ್ರೈನಿಂಗ್ ಕೊಡೋದಾದರೆ ಇವರಿಗೆ ಯಾಕೆ ಕೊಡಬಾರ್ದು? ಆಲ್ರೆಡಿ ತಯಾರಿದ್ದದ್ದು ಅದು ಅಂದರೆ ಒಂದು ಸಿಸ್ಟಮ್ ಕೊಲೆಪ್ಸ್ ಮಾಡಿ ಇನ್ನೊಂದು ಸಿಸ್ಟಮ್ ಎತ್ತಿ ಹಿಡಿತೀನಿ ಅಂತ ಹೇಳ್ತಕ್ಕಂಥದ್ದೇ ಅವೈಜ್ಞಾನಿಕವಾದದ್ದು ಮತ್ತು ಅತ್ಯಂತ ಮೂರ್ಖತನದ ಪರಮಾವಧಿ. ಸೊ ಹೀಗಾಗಿ ನಾವು ಎಚ್ಚರಿಕೆ ಕೊಡ್ತೇವೆ ಮಹಿಳಾ ಸಂಘಟನೆ ವತಿಯಿಂದ. ಇಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಅಂಗನವಾಡಿ ಮಹಿಳೆಯರಿಗೆ ತೊಂದರೆ ಕೊಡುವ ಮೂಲಕ ಬಡ ಮಕ್ಕಳಿಗೆ ವ್ಯತಿರಿಕ್ತವಾದ ಪರಿಣಾಮ ಬೀರುವಂಥ ಏನಾದರೂ ಪಾಲಿಸಿಗಳನ್ನು ನೀವು ತಂದರೆ ಮಹಿಳಾ ಸಂಘಟನೆ ಇಡೀ ದೇಶ ತುಂಬ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ, ಎದ್ದು ನಿಲ್ಲಬೇಕಾಗ್ತದೆ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಇವತ್ತಿಷ್ಟೇ ಜನ ಕುಂತಾರೆ, ಇನ್ನೂ ಭಾಳ ಜನ ಇದ್ದಾರೆ ಮೇಡಮ್. ಸರ್ಕಾರ ಕೇಳ್ತೇವೆ, ಈಪ್ತಿದ ಇಷ್ಕ್ ದೇಖ್ತಿ ಹೈ ಕ್ಯಾ, ಆಗೇ ದೇಖ್ ಹೋತಾ ಹೈ ಕ್ಯಾ, ಮುಂದೆ ನೋಡಬೇಕಾಗ್ತದೆ ಅಂತ. ನಮಸ್ಕಾರ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ 1008 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ECC ಅಂದರೆ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಆ್ಯಂಡ್ ಕೇರ್ ಅಂತ ನಾವು ಹೇಳ್ತೀವಿ, ಅದನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಎರಡೂ ಕಾಂಪೊನೆಂಟು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ನಾವು 3-6 ಮಕ್ಕಳಿಗೆ ಹೇಳಿಕೊಡುವಂಥದ್ದು. ಈಗ ಅವರು 4 ಮೇಲ್ಪಟ್ಟ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ಕೊಂಡು ಹೊಸದಾಗಿ ಅಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತಕ್ಕಂಥ ಒಂದು ಕಣ್ಣೋಟದ ಒಟ್ಟಿಗೆ
ಪ್ರತ್ಯೇಕವಾದಂಥ ಒಂದು ಕೊಠಡಿಯನ್ನು ಮಾಡಿ ಪಿ ಯು ಸಿ ಮಾಡಿರ್ತಕ್ಕಂಥ ಹುಡುಗರನ್ನು ಅತಿಥಿ ಶಿಕ್ಷಕರು ಅಂತ ಹೇಳಿ ನೇಮಿಸ್ಕೊಂಡು ಅಂಗನವಾಡಿ ಕೇಂದ್ರದ ಫಲಾನುಭವಿಗಳಾಗಿರುವಂಥ 4 ವರ್ಷದಿಂದ ಮೇಲ್ಪಟ್ಟ ಮಕ್ಕಳನ್ನು ಇವತ್ತವರು ತಗೊಂಡು ಹೋಗಬೇಕು ಅಂತ ಹೇಳಿ ಈಗ ಆಲ್ರೆಡಿ ಆದೇಶವನ್ನು ಮಾಡಿದ್ದಾರೆ. ಗೆಸ್ಟ್ ಟೀಚರ್ಸನ್ನು ಕೂಡ ಅಪಾಯಿಂಟ್ ಮಾಡ್ತಿದ್ದಾರೆ. ಇಲ್ಲಿ ಪಾಯಿಂಟ್ ಇರೋದೇನೆಂದರೆ ಅಂಗನವಾಡಿ ಕೇಂದ್ರ ಅನ್ನುವಂಥದ್ದು ರಚನೆಯಾಗಿದ್ದು ಅಥವಾ ಆ ಥರದ ಒಂದು ಪರಿಕಲ್ಪನೆ ಬಂದದ್ದೇ 1974 ಮಕ್ಕಳ ರಾಷ್ಟ್ರೀಯ ನೀತಿ ಅನ್ನುವಂಥ ಒಂದು ಪಾಲಿಸಿಯನ್ನು ನಮ್ಮ ಸರ್ಕಾರ ಅಡಾಪ್ಟ್ ಮಾಡಿಕೊಳ್ಳುತ್ತೆ. ಆ ಪಾಲಿಸಿಯ ನಂತರದಲ್ಲಿ 1975 ICDS ಅನ್ನುವಂಥ ಯೋಜನೆಯನ್ನು ಜಾರಿಗೆ ತರ್ತದೆ. ಆ ಯೋಜನೆಯನ್ನು ಜಾರಿಗೆ ತಂದು 6 ವರ್ಷದ ಒಳಗಿನ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮತ್ತು ಶಿಕ್ಷಣ ಈ 4 ಕಾಂಪೊನೆಂಟ್ಸ್ ಒಟ್ಟಿಗೆ ಈ ಒಂದು ಅಂಗನವಾಡಿ ಕೇಂದ್ರ ಅನ್ನೋದನ್ನು ರಚನೆ ಮಾಡ್ತಾರೆ. ಈಗ ನಮಗೆ 3 ವರ್ಷದ ಒಳಗಿನ ಮಕ್ಕಳು ಅಂಗನವಾಡಿಗೆ ಬರಲ್ಲ. ಅಂಗನವಾಡಿಗೆ ಬರೋದು 3-6 ವರ್ಷ ಮಾತ್ರ. 3-6 ವರ್ಷದ ಮಕ್ಕಳು ಅಲ್ಲಿ ಬರಬೇಕು ಅಂದರೆ ಅದಕ್ಕೆ ಒಂದು ಸೈನ್ಸ್ ಇದೆ. ಏನಂತ ಹೇಳಿದ್ರೆ 40% ದೈಹಿಕ ಬೆಳವಣಿಗೆ, 85% ಮಾನಸಿಕ ಬೆಳವಣಿಗೆ ಆಗೋದು ಈ 6 ವರ್ಷದ ಒಳಗಡೆ. ದೇಹದ ಅಂಗಾಂಗಗಳು ಬೆಳೆಯುವಾಗ ಮನಸ್ಸಿನ ಮೆದುಳಿನ ಗ್ರಹಿಕೆಯ ಶಕ್ತಿ ಅದು ಬೆಳೆಯುವಂಥ ಒಂದು ಸಂದರ್ಭದ ಒಳಗಡೆ ಮಕ್ಕಳಿಗೆ ಬೇಕಾಗಿರುವಂಥ ಪೌಷ್ಟಿಕ ಆಹಾರವನ್ನು ಮತ್ತು ಆರೋಗ್ಯ ಸವಲತ್ತುಗಳನ್ನು ಶಿಕ್ಷಣವನ್ನು ಅಂದರೆ ಶಿಕ್ಷಣ ಅಂತ ಹೇಳಿದರೆ ಸೋಷಲೈಸೇಷನ್ ಅಂತ ನಾವು ಕರಿತೀವಿ, ಆ ರೀತಿಯ ಒಂದು ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೇ ಅಂಗನವಾಡಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿರೋದು. ಅಲ್ಲ, ನಿನ್ನೆಯಿಂದ 1000 ಬಂದಿದ್ದಾರೆ ಅಂಗನವಾಡಿ ಕೆಲಸ ನಾವು ಬಂದ್ ಮಾಡಿದ್ದೀವಿ. ಆಮೇಲೆ 13 7 ಜಿಲ್ಲೆಗಳ MLAಗಳ ಮನೆ ಮುಂದೆ ಪ್ರತಿಭಟನೆಯಾಗಿದೆ. ಆಮೇಲೆ 14 DD ಆಫೀಸ್ಗಳ ಮುಂದೆ ಪ್ರತಿಭಟನೆಯಾಗಿದೆ. ಮತ್ತು 15 ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳ ಮನೆ ಮುಂದೆ ಆ ಭಾಗ 7 ಜಿಲ್ಲೆ, ಈಗ ಪ್ರಿಯಾಂಕಾ ಖರ್ಗೆ ಅವ್ರ ಮನೆ ಮುಂದೆ, ಶರಣ್ಗೌಡ ಪಾಟೀಲ್ ಅವ್ರ ಮುಂದೆ, ಅಜಯ್ ಸಿಂಗ್ ಅವ್ರ ಮನೆ ಮುಂದೆ, ಭೀಮಣ್ಣ ಖಂಡ್ರೆ ಅವರ ಮನೆ ಮುಂದೆ, ಆಮೇಲೆ ಮತ್ತೆ ಬೋಸ್ರಾಜ್ ಅವರ ಮನೆ ಮುಂದೆ, ಆಮೇಲೆ ಶಿವರಾಜ್ ತಂಗಡಿಗೆ ಅವ್ರ ಮನೆ ಮುಂದೆ, ಆಮೇಲೆ ಇದು ನಾಗೇಂದ್ರ ತುಕಾರಾಮ್ ಬಳ್ಳಾರಿಯಲ್ಲಿ ಅವರುಗಳ ಮನೆ ಮುಂದೆ ನಿರಂತರವಾಗಿ ಅಲ್ಲಿ ಚಳುವಳಿ ನಡೀತಾ ಇದೆ. ಉಳಿದವರು ನಾವಿಲ್ಲಿ ಮಾಡ್ತಾ ಇದ್ದೀವಿ ಮೇಡಮ್. ಸೊ ಈಗಲಾದರೂ ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕು. ನಮ್ದೀಗ ಸದ್ಯಕ್ಕೆ ನಾವು ಶಾಂತಿಯುತ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಬೇರೆ ಸ್ವರೂಪಕ್ಕೆ ತಿರುಗಲಾರ್ದಾಗೆ ರಾಜ್ಯ ಸರ್ಕಾರ ಎಲ್ಲ ಥರದ ಎಚ್ಚರಿಕೆಗಳನ್ನ ವಹಿಸಬೇಕು ಅಂತ ಹೇಳಿ ನಾನು ಈ ಮುಖಾಂತರವಾಗಿ ವಿನಂತಿ ಮಾಡ್ತೇನೆ. ನಾವು ಈಗ ಸರ್ಕಾರ ಏನು ಆದೇಶ ತಂದಿದೆ, LKG UKG ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಮಾಡೋಕೆ ಹೊರಟಿದೆ. ಅದಕ್ಕಾಗಿ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಕಾರಣ ಏನಂದರೆ ಅಂಗನವಾಡಿ ಶಾಲೆಗಳಲ್ಲಿ ನಮ್ಮ ಮಕ್ಕಳು 3-4 ವರ್ಷದ ಮಕ್ಕಳು ಏನಿದ್ದಾರೆ ಅವರು 3-6 ವರ್ಷದ ಮಕ್ಕಳನ್ನ ಆ LKG UKG ಅಡ್ಮಿಷನ್ ಮಾಡ್ಕೊಳೋಕೆ ಹೊರಟಿದ್ದಾರೆ. ಹಂಗೆ ಅಡ್ಮಿಷನ್ ಮಾಡಿಕೊಂಡಾಗ ನಮ್ಮ ಅಂಗನವಾಡಿಗಳಲ್ಲಿ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಸ್ಟ್ರೆಂತ್ ಕಡಿಮೆ ಆದಾಗ ಏನಂದರೆ ಅಂಗನವಾಡಿ ಕ್ಲೋಸ್ ಮಾಡಿಸೋ ಮಟ್ಟಕ್ಕೆ ಹೊರಟೋಗುತ್ತೆ. ಈಗೇನಂದರೆ ಶಿಕ್ಷಣ ಇಲಾಖೆನ ಮೇಲೆತ್ತಕ್ಕೋಸ್ಕರ ಏಕೋಪಾದಿಯಲ್ಲಿ ಒಂದು ಅವ್ರಿಗೆ ಶಿಕ್ಷಣ ಇಲಾಖೆಗೆ ನ್ಯಾಯ ಒದಗಿಸೋಕೆ ಹೊರಟು LKG UKG ಸ್ಟಾರ್ಟ್ ಮಾಡಿ ಈ ICDS 1975 ಸ್ಟಾರ್ಟ್ ಆಗಿರೋದು. ಆ ಯೋಜನೆನ ಒಂದು ಯೋಜನೆ ಬಲಪಡಿಸೋಕೆ ಹೋಗಿ ಇನ್ನೊಂದು ಯೋಜನೆನ ವಿಫಲ ಮಾಡ್ತಾವ್ರೆ. ಈಗೇನಂದರೆ ನೇರ ನಗದು ಮಾಡಬೇಕಂತ ಇದ್ದಾರೆ. 6-3 ವರ್ಷದ ಮಕ್ಕಳು ಏನಿದ್ದಾರೋ 6-3 ವರ್ಷ ಅವಕ್ಕೆಲ್ಲ ಟೇಕ್ ಹೋಮ್ ರೇಷನ್ ಕೊಡ್ತೀವಿ, ಅದು ನೇರ ನಗದು ಅವ್ರ ಅಕೌಂಟಿಗೆ ಅಮೌಂಟ್ ಹೋಗೋ ಥರ ಮಾಡಬೇಕಂತ ಇದೆ. ಆಗ ಆ ಮಕ್ಕಳು ನಮ್ಮ ಕೈ ಬಿಡ್ತಾರೆ. ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಏನು ಮಾಡ್ತಾರೆ, ಅವ್ರಿಗೂ ರೇಷನ್ ಮನೆ ಕೊಡ್ತಾ ಇದ್ದಾರೆ. ಮತ್ತು ಈ ಮಕ್ಕಳು 3-6 ವರ್ಷದ ಮಕ್ಕಳನ್ನ LKG UKG ಹೋಗುತ್ತೆ, ನಮಗೇನು ಕೆಲಸ ಇರುತ್ತೆ ಹೇಳ್ರಿ. ಆಗ ಈ ಯೋಜನೆ 48 ವರ್ಷದಿಂದ ಮಾಡಿರೋ ಯೋಜನೆ ಕೈ ಬಿಟ್ಬಿಡ್ತಾರೆ. ಹಂಗಾಗಿ ನಾವೇನಂದರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಈಗ June 3 ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. 7 ಜಿಲ್ಲೆಗಳಲ್ಲಿ 3 ಸ್ಟಾರ್ಟ್ ಮಾಡಿದ್ದೀವಿ, ನಾವು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಏನಂದರೆ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಾವು ಕೈ ಬಿಡೋದಿಲ್ಲ. ನಮಗೆ ಬೇಡಿಕೆ ಈಡೇರೋವರೆಗೂ ನಾವು ಹಿಂದೆ ಹೋಗಲ್ಲ. ಮತ್ತು ನಿನ್ನೆ ನಮ್ಮ ಇಲಾಖಾ ಸಚಿವರು ಬಂದಿದ್ದರು, ಅವರು ಕೂಡ ಹೇಳಿದ್ದಾರೆ ನಾವು ನಿಮ್ಮ ಕೈ ಜೊತೆ ಕೈ ಜೋಡಿಸ್ತೀವಿ, ಯಾವುದೇ ಕಾರಣಕ್ಕೂ ನಾವು ಈ ಒಂದು ಮುಷ್ಕರನ ವಾಪಸ್ ತಗೊಳ್ಳೋದಿಲ್ಲ. ನಾನು ಇವಾಗ ಏನಿದೆ ಇವತ್ತು ಇದರಲ್ಲಿ ವಿಧಾನಸೌಧದಲ್ಲಿ ನಮ್ಮ ಇವರೆಲ್ಲ ಮಿನಿಸ್ಟ್ರುಗಳೆಲ್ಲ ಸೇರ್ತಿದ್ದಾರೆ ಅಲ್ಲಿ. ಆ ಮೀಟಿಂಗಲ್ಲಿ ಅವರು ಅಲ್ಲಿ ಚರ್ಚೆ ಮಾಡಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಇಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀವಿ. 4 ಕಡೆ ಈಗ ಕೆಲವಾರು ಜಿಲ್ಲೆಗಳು 3 ಕಡೆ ಸೇರಿಕೊಂಡು 4 ಕಡೆ ನಾವು ಇವಾಗ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಯಾವುದೇ ಒಂದು ಹೋರಾಟ ಮಾಡಿದ್ರು ಅದರಿಂದ ನಾವು ಪ್ರತಿಫಲ ಪಡ್ಕೊಳ್ಳೋವರೆಗೂ ಮನೆಗೆ ಹೋಗಲ್ಲ. ನಮ್ಮ ಅಂಗನವಾಡಿಲಿ ಏನಾಗಿದೆ ಅಂತಂದರೆ ಈಗ LKG UKG ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸ್ಬಿಟ್ರೆ ಮಕ್ಕಳನ್ನ, ನಮಗೆ 3-6 ವರ್ಷದ ಮಕ್ಕಳು, ನಮಗಿರೋದು 4-3-4 ವರ್ಷ ಮಕ್ಕಳು, ಆ ಮಕ್ಕಳನ್ನೇ ನಾವು ಪೋಷಣೆ ಮಾಡ್ತಾ ಇರೋದ್ರಿಂದ ಆ ಮಕ್ಕಳನ್ನ ಶಾಲೆಗೆ ತಗೊಂಡ್ರೆ ನಮಗೆ ಅಂಗನವಾಡಿಲಿ ಮಕ್ಕಳಿರಲ್ಲ. ಒಂದು
ಆಮೇಲೆ ಮತ್ತೆ ಅವಕ್ಕೆ ನಾವು ಏನೇ ಒಂದು ಎಲ್ ಕೆ ಜಿ ಯು ಕೆ ಜಿ ಮಾಡಬೇಕು ಅಂತಂದರೆ ಅದೇ ಟ್ರೈನಿಂಗು ನಮಗೆ ಕೊಟ್ಟರೆ ನಾವು ಅದನ್ನು ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ಯಾವುದೇ ಕೆಲಸನೂ ನಾವು ಬಿಟ್ಟಿಲ್ಲ, ಪ್ರತಿಯೊಂದು ಕೆಲಸನೂ ನಾವು ಮಾಡೋರು. ಈ ಕೆಲಸ ಮಾಡಲ್ಲ ಅಂತ ಹೇಳಲ್ಲ, ನಮಗೂ ಒಂದು ಟ್ರೈನಿಂಗ್ ಕೊಡಬೇಕು. ನಮಗೆ ಟ್ರೈನಿಂಗ್ಗೆ ಅಂತ ದುಡ್ಡು ಕೊಟ್ಟಿದ್ದಾರೆ, ಆ ಟ್ರೈನಿಂಗ್ ದುಡ್ಡನ್ನ ನಮಗೆ ಕೊಟ್ಟರೆ ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ಈಗ 3-4 ಕೂಸಿನ ಮನೆ ಮಾಡೋರೆ ಏನು ಪ್ರಯೋಜನ ಇಲ್ಲ. ಅವರು ಏನು ಮಾಡ್ತಾರೆ ಅಂತಂದರೆ 1 ಗಂಟೆಗೆ ಬಿಟ್ಟು ಕಳಿಸ್ತಾರೆ ಮಕ್ಕಳಿಗೆ. ನಾವು ಏನು ಮಾಡ್ತೀವಿ, 4 ಗಂಟೆ ತನಕ ಅವಕ್ಕೆ ಹಾಲನೆ ಪಾಲನೆ ಮಾಡಿಸಿ ನಾವು ಮಲಗಿಸಿ ನಾವು ಏನು ಮಾಡಬೇಕು, ಸಾಲ ಪ್ರವ ಶಿಕ್ಷಣದಲ್ಲಿ ಏನು ಮಾಡಬೇಕು, ನಮಗೂ ದಿನ ಒಂದು ವಾರಕ್ಕೆ ಏನು ಸಬ್ಜೆಕ್ಟ್ ಇರುತ್ತೆ ಅದನ್ನು ನಾವು ಮಾಡ್ತೀವಿ ಮಕ್ಕಳಿಗೆ. ಫಸ್ಟು ನಮಗೆ ಆಟದಿಂದ ಪಾಠ, ಆ ಮಕ್ಕಳನ್ನ ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ಈಗ 3-4 ವರ್ಷದ ಮಕ್ಕಳಿಗೆ ಸಾಲೆ ಕೊಟ್ಟೋದ್ರೆ ನಮಗೇನು ಮಕ್ಕಳಿರುತ್ತೆ, ಅವರು ಕೊಟ್ಟು ಅವರು ಎಲ್ ಕೆ ಜಿ ಯು ಕೆ ಜಿ ಮಾಡುವ ಬದಲಿಗೆ ನಮಗೆ ಅದೇ ದುಡ್ಡನ್ನ ಖರ್ಚು ಮಾಡಿ ನಮಗೆ ಟ್ರೈನಿಂಗ್ ಕೊಟ್ಟರೆ ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ಮತ್ತು ಫುಡ್ ಬಗ್ಗೆ, ಫುಡ್ ಕೊಟ್ಟಿದ್ದಾರೆ, ಗೋಧಿ ನುಚ್ಚು ತಿನ್ನೋಕ್ಕಾಗ್ತಿಲ್ಲ ಮಕ್ಕಳು. ನಮಗೆ ಹಳ ಬರುತ್ತೆ ಆ ಮಕ್ಕಳು ನೋಡಿದ್ರೆ, ಅದನ್ನು ಬೇಯಿಸಿ ತಿನ್ನೋಕ್ಕೂ ನಮ್ಗೆ ಇಷ್ಟ ಆಗಲ್ಲ. ನಮ್ಮ ಮಕ್ಕಳವು ನಾವು ಏನು ತಿಂತೀವೋ ಆ ಮಕ್ಕಳು ತಿನ್ನೋದೇ ನಾವು ತಿಂತೀವಿ. ತಿಂದರೆ ತೌಡದಾಗುತ್ತೆ, ದೇವರಾಣೆ ಅವ್ರು ಕೊಡೋದೇ ಬೇಡ. ಮನೆಯಿಂದ ಊಟ ತರಿಸಿದ ಮಕ್ಕಳಿಗೆ ತಿನ್ನಿಸ್ತೀವಿ. ಇದನ್ನೆಲ್ಲ ಕೊಟ್ಟು ಮಕ್ಕಳಿಗೆ ಕಾಯಿಲೆ ತಂದು ಮಡ್ಗು ಊರ ಜನಗಳೆಲ್ಲ, ನಮಗೆ ಜನಗಳು ಮೇಲಿಂದ ಅವ್ರಿಗೋಗಲ್ಲ, ನಮಗೆ ಬೈತಾರೆ, ಏನ ಇದೇನಮ್ಮ ಕೊಡ್ತಾ ಇದೆಯಾ, ಏನು ತಿನ್ನಿಸಿದೆಯಾ, ಏನಾಯಿತು. ಮನೇಲಿ ಏನೋ ತಿಂದು ಬಂದಿರ್ತವೆ ಮಕ್ಕಳು, ಬಟ್ ಇಲ್ಲಿ ತಿಂದಾಗ ಏನಾಗುತ್ತೆ, ಹೊಟ್ಟೆ ನೋವು ಅದು ಇದು ಬಂದಾಗ ಅಂಗನವಾಡಿ ಫುಡ್ ಕೊಟ್ಟು ಈ ಥರ ಆಯಿತು ಅಂತ ನಮಗೆ ದೂಷಣೆ ಮಾಡ್ತಾರೆ. ಅದನ್ನು ದಯವಿಟ್ಟು ಹೇಳ್ತಾ ಇದ್ದೀವಿ, ಕೊಡುವಂಥದ್ದನ್ನ ಅಷ್ಟೇ ಕೊಡೋದು, ಜಾಸ್ತಿ ಕೊಡೋದು, ಸ್ವಲ್ಪನೇ ಕೊಟ್ಟು ನಮಗೆ ಅದನ್ನು ನಮಗೆ ಒಳ್ಳೇದು ಮಾಡಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಈಗ ನಮ್ಮ ಅಂಗನವಾಡಿನಲ್ಲಿ ಬರ್ತಕ್ಕಂಥ ಇರೋ ಫುಡ್ಡು ಗೋಧಿ ನುಚ್ಚು ಕೊಡ್ತಾವ್ರೆ. ಅದಕ್ಕೆ ನಾವು ಉಪ್ಪಿಟ್ಟು ಮಾಡಬೇಕು ಅಂದರೆ ಮನೆಯಲ್ಲಿ ಸಾಸಿವೆ, ಮೆಣಸಿನಕಾಯಿ, ಈರುಳ್ಳಿ, ತರಕಾರಿ, ಸೊಪ್ಪು ಎಲ್ಲನೂ ಹಾಕ್ತೇವೆ. ಆದರೆ ನಮ್ಮಲ್ಲಿ ತಿನ್ನೋವಂಥದ್ದು ಸಣ್ಣ ಮಕ್ಕಳು, ನಾವು ಅವ್ರಿಗೆ ಪೌಷ್ಟಿಕ ಆಹಾರ ಕೊಡಬೇಕಾಗಿರೋದು. ಆ ಪೌಷ್ಟಿಕ ಆಹಾರಕ್ಕೆ ನಮ್ಗೆ ಯಾವುದೇ ರೀತಿಯಾದಂಥ ಒಂದು ತರಕಾರಿ ಹಾಕೋಂಗಿಲ್ಲ, ಸೊಪ್ಪು ಹಾಕೋಂಗಿಲ್ಲ, ಈರುಳ್ಳಿ ಏನೂ ಹಾಕೋಂಗಿಲ್ಲ. ಅದು ಮಸಾಲೆ ಪ್ಯಾಕೆಟ್ ಅಂತ ಕೊಟ್ಟವ್ರೆ, ಆ ಮಸಾಲೆ ಪ್ಯಾಕೆಟ್ ಹಾಕ್ಬಿಟ್ಟು ನಾವು ಮಕ್ಕಳಿಗೆ ಉಪ್ಪಿಟ್ಟು ಮಾಡಿಕೊಡೋದು. ಅದು ತಿನ್ನೋಕ್ಕೋದ್ರೆ ಮಕ್ಕಳು ತಿನ್ನಲ್ಲ, ಮತ್ತು ನಾವು ಮೊದಲು ತಿಂದು ನಂತರ ಮಕ್ಕಳಿಗೆ ಕೊಡ್ತೀವಿ. ಅದು ನಮಗೇನೆ ಇಷ್ಟ ಆಗ್ತಾ ಇಲ್ಲ, ಇನ್ನು ಮಕ್ಕಳಿಗಂತೂ ಇಷ್ಟನೇ ಆಗೋದಿಲ್ಲ. ದಯವಿಟ್ಟು ಈ ಕೊಡ್ತಕ್ಕಂಥ ಫುಡ್ಡನ್ನ ದಯವಿಟ್ಟು ನಿಲ್ಲಿಸಬೇಕು ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಗೋಧಿ ನುಚ್ಚು ಕಳಿಸ್ತಾವ್ರೆ, ಮಕ್ಕಳಿಗೆ ತಿನ್ನೋಕ್ಕಾಗ್ತಾ ಇಲ್ಲ, ಹೊಟ್ಟೆ ನೋವು, ಮತ್ತು ಲೂಸ್ ಮೋಷನು, ತಾಯಂದ್ರೆಲ್ಲ ಬಂದು ನಮ್ಮನ್ನು ಗಲಾಟೆ ಮಾಡ್ತಾರೆ. ನಾವು ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ಆಗೋಗ್ತೈತೆ. ಇಲ್ಲ ಆಫೀಸ್ ಕಡೆಮ್ಮ ಅವ್ರು ಏನು ಕಳಿಸ್ತಾರೆ ಅದನ್ನು ಕಳಿಸ್ತೀರಿ ಅಂತ ಆಫೀಸರ್ ಹೇಳ್ತಾರೆ. ಇವ್ರು ನೋಡಿದ್ರೆ ನೀವು ಈ ಫುಡ್ ಕೇಳಿ ಕೊಡ್ತಾ ಇದ್ದೀರಿ, ನೀವು ಅವ್ರಿಗೆ ಹೇಳೋಕ್ಕಾಗಲ್ಲ ಅಂತ ಇವ್ರು ಅಂತವ್ರೆ. ಈ ನಡಿ ಮಧ್ಯೆ ನಮಗೆ ಮಕ್ಕಳು ಅಪೌಷ್ಟಿಕ ಮಕ್ಕಳು ಆಗ್ತಾವ್ರೆ, ಅಲ್ಲೋ ರಕ್ತಭೇದಿ ಆಗ್ತಾ, ದಿನ ಗೋಧಿ ನುಚ್ಚು ಫುಡ್ ತಿಂದರೆ ಎಳೆ ಮಕ್ಕಳು ಏನಾಗ ಅವ್ರ ಪರಿಸ್ಥಿತಿ ಏನಾಗಬೇಕು, ಆ ರೀತಿ ಆಗ್ತಾ ಇದೆ. ಮತ್ತು ನಾವು 60 ವರ್ಷ ದುಡಿತಾ 60 ವರ್ಷ ಸರ್ವಿಸ್ ಮಾಡಿದ್ದೀವಿ. ನಾವು ಮನೆಗೆ ಹೋಗುವಾಗ ಬರೀ ಕೈಯಿಂದ ಹೋಗಬೇಕು. ನಾವು ವಯಸ್ಸಾಗಿರುತ್ತೆ, ನಮ್ಗೆ ಅವಾಗೇನು ಒಂದು ಕೆಲಸ ಮಾಡೋಕ್ಕಾಗಲ್ಲ, ಒಂದು ಕಾರ್ಯ ಮಾಡೋಕ್ಕಾಗಲ್ಲ. ಸಂಪಾದನೆ ಮಾಡೋವಾಗೆ ಮಕ್ಕಳು ಯಾರು ನಮ್ಮನ್ನು ನೋಡಲ್ಲ, ಮಕ್ಕಳು ಯಾರು ನೋಡಲ್ಲ. ಇನ್ನು ಮನೆಗೆ ಹೋದ್ಮೇಲೆ ನಮ್ಮ ಮಕ್ಕಳು ಯಾವ್ದು ನೋಡ್ತಾರೆ, ದುಡ್ಡು ಬರೋವಾಗೆ ನೋಡಲ್ಲ. ನಮಗೊಂದು ಔಷಧಿ ಬೇಕು, ಒಂದು ಹೊರಗಡೆ ಹೋಗಿ ಒಂದು ಆಸ್ಪತ್ರೆಗೆ ಹೋಗಬೇಕು, ಇಲ್ಲ ಒಂದು ಬಟ್ಟೆ ತೊಗೋಬೇಕು, ಇಲ್ಲ ಏನೋ ಒಂದು ಮಾಡಬೇಕಂದ್ರೆ ನಮ್ಗೆ ದುಡ್ಡಿರಲ್ಲ. ಹಂಗಿಂದ ಸರ್ಕಾರ ನಮಗೇನೋ ಒಂದು ಲಾಸ್ಟ್ ಟೈಮಲ್ಲಿ ಒಂದು ಫೆಂಕ್ಷನ್ ಅಂತ ಮಾಡಿದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಇರುವ ಯೋಜನೆಗಳನ್ನು ಸಫಲವಾಗಿ ಸದೃಢವಾಗಿ ಅದನ್ನು ಗಟ್ಟಿಗೊಳಿಸಿ ಅಂತ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸರ್ಕಾರ ಆದಷ್ಟು ಬೇಗನೆ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ತುರ್ತು ಪರಿಹಾರನ ನೀಡಬೇಕು. ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯ್ಬಗಿಯ ಜೊತೆ ನಾನು ಸಪ್ನ, ಈ ದಿನ .com ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.